ಪವರಿಕ ಕಾರ್ಖಾನೆ ಮುಂದೆ ಅಸಂಘಟಿತ ಕಾರ್ಮಿಕರ ಪ್ರತಿಭಟನೆ. ಸಿಐಟಿಯು ಸಂಘಟನೆಯ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆ ಇತ್ಯರ್ಥ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೊಮ್ಮನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಪವರಿಕ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ಮುಂದೆ ಸುಮಾರು 150 ಅಸಂಘಟಿತ ಕಾರ್ಮಿಕರು ಪ್ರತಿಭಟನೆ ಮಾಡಿರುವುದು ಕಂಡು ಬಂದಿದೆ. ಕೋವಿಡ್ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರಿಂದ ಕೆಲಸ ಮಾಡಿಸಿಕೊಂಡು ವೇತನ ನೀಡಿರಲಿಲ್ಲ. ವೇತನ ಕೊಡಿ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಕೆಲಸದ ನಿರಾಕರಣೆ ಮಾಡಿದ ಕಾರಣ ಪವರ್ಕ ಕಂಪನಿಯ ಆಡಳಿತದ ವರ್ಗದ ವಿರುದ್ಧ ಅಸಂಘಟಿತ ಕಾರ್ಮಿಕರು ದಿಢೀರ್ ಪ್ರತಿಭಟನೆಗೆ ಮುಂದಾಗಿದ್ದರು. ಇನ್ನು ಈ ವಿಚಾರ ತಿಳಿದ ತಾಲೂಕು ಸಿಐಟಿಯು ಸಂಘಟನೆಯ ಮುಖಂಡರು ಮಧ್ಯಪ್ರವೇಶಿಸಿ ಪವರ್ಕ ಕಂಪನಿಯ ಆಡಳಿತ ವರ್ಗದವರ ಜೊತೆ ಚರ್ಚಿಸಿ ಅಸಂಘಟಿತ ಕಾರ್ಮಿಕರ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಬಾಕಿ ಸಂಬಳದ ಜೊತೆಗೆ ಕಳೆದ 2020 ಏಪ್ರಿಲ್ನಿಂದ ಕೊಡಬೇಕಾಗಿದ್ದ ತುಟ್ಟಿಭತ್ಯ ನೀಡುವಂತೆ ಸೂಚಿಸಿದ್ದಾರೆ. ಸಿಐಟಿಯು ಮಧ್ಯಪ್ರವೇಶದಿಂದಾಗಿ ಅಸಂಘಟಿತ ಕಾರ್ಮಿಕರ ವೇತನ ಹಾಗೂ ತುಟ್ಟಿಭತ್ಯ ನೀಡಲು ಪವರ್ಕ ಕಂಪನಿಯ ಆಡಳಿತ ವರ್ಗ ಒಪ್ಪಿದ ಮೇಲೆ ಕಾರ್ಮಿಕರ ಸಮಸ್ಯೆ ಇತ್ಯರ್ಥಗೊಂಡು ಎಲ್ಲಾ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗಿದ್ದಾರೆ ಎಂದು ತಾಲೂಕು ಸಿಐಟಿಯು ಅಧ್ಯಕ್ಷ ತಿರುಮಲಾಚಾರ್ ತಿಳಿಸಿದ್ದಾರೆ. ನೆಲಮಂಗಲ ತಾಲೂಕಲ್ಲಿ ಬೊಮ್ಮನಹಳ್ಳಿ ಇರತಕ್ಕಂತಹ ಪವರ್ಕ ಕಾರ್ಖಾನೆಯಲ್ಲಿ ಏನು ಅಸಂಘಟಿತ ಕಾರ್ಮಿಕರು 150ಕ್ಕಿಂತ ಹೆಚ್ಚು ಜನ ಏನು ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿಸಿಕೊಂಡು ಇವತ್ತು ಏಕಾಏಕಿ ಅವರಿಗೆ ವೇತನವನ್ನು ನಿರಾಕರಣೆ ಮಾಡಿದ್ರು. ಹಾಗಾಗಿ ಇವತ್ತು ಶಾಂತಿಯುತವಾಗಿ 150 ಜನ ಅಸಂಘಟಿತ ಕಾರ್ಮಿಕರು ಇವತ್ತು ಪ್ರತಿಭಟನೆ ಕೂತ್ಕೊಂಡಿದ್ರು. ಸಿಐಟಿ ನೆಲಮಂಗಲ ತಾಲೂಕು ಸಮಿತಿ ಮಧ್ಯಪ್ರವೇಶ ಮಾಡಿ ಆಡಳಿತವರ್ಗದ ಜೊತೆ ಚರ್ಚೆ ಮಾಡಿಕೊಂಡು 2020 ಏಪ್ರಿಲಿಂದ ಏನು ಡಿ ಎ ಕೊಡಬೇಕಾಗಿತ್ತು ಅದು ಕೊಟ್ಟಿರಲಿಲ್ಲ. ಅದನ್ನು ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಅದನ್ನು ಏನು ಅರಿಹರಿಸಿ ಕೊಡಬೇಕು ಅಂತೇಳಿ ಒಪ್ಕೊಂಡ್ರು. ಹಾಗಾಗಿ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಿ ಒಂದು ಇತ್ಯರ್ಥ ಮಾಡಿಕೊಂಡು ಸುಖಾಂತ್ಯದಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಹಾಜರಾಗಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿಯ ಸ್ವಚ್ಛತೆ ಕಾರ್ಯಗಳನ್ನು ಮರೆತಂತೆ ಕಾಣುತ್ತಿದೆ. 15ನೇ ಹಣಕಾಸು ಯೋಜನೆಯಲ್ಲಿ ಸ್ವಚ್ಛತೆ ಮಾಡುವುದಕ್ಕಾಗಿಯೇ ಹಣವನ್ನು ಮೀಸಲಿಡಲಾಗಿತ್ತು. ಗ್ರಾಮಗಳ ಅಭಿವೃದ್ಧಿ ಹಾಗೂ ಗ್ರಾಮಗಳ ರಕ್ಷಣೆಗೆ ಗ್ರಾಮೀಣ ಭಾಗದ ಜನರಿಗಾಗಿ ಹಲವಾರು ಯೋಜನೆಗಳನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ರೂಪಿಸಲಾಗಿರುತ್ತದೆ. ಆದರೆ ಬಿಟ್ಟಸಂದ್ರ ಗ್ರಾಮದಲ್ಲಿ ಸ್ವಚ್ಛತೆಯ ವಿಚಾರವಾಗಿ ಹಲವಾರು ವೈಫಲ್ಯಗಳು ಕಂಡುಬರುತ್ತಿವೆ. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ನರಸಾಪುರ ಗ್ರಾಮದಲ್ಲಿ ಚರಂಡಿಗಳ ಸ್ವಚ್ಛತೆ ಇಲ್ಲದೆ ರೋಗ ರುಜಿನಿಗಳು ಹಾಗೂ ಸಾಂಕ್ರಾಮಿಕ ಕಾಯಿಲೆಗಳ ಕೇಂದ್ರವಾಗಿದೆ. ಈಗಾಗಲೇ ಕೋವಿಡ್ 2ನೇ ಅಲೆಯ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. 2017-18 ಸಾಲಿನ 14ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಅಂದಾಜು ಮೊತ್ತ 35,000 ರೂಗಳಲ್ಲಿ ನರಸಾಪುರ ಕಾಲೋನಿ ಪಿಡಬ್ಲ್ಯೂ ಮುಖ್ಯ ರಸ್ತೆಯಲ್ಲಿ ಹೊಸ ನೀರಿನ ಸಿಸ್ಟಮ್ ನಿರ್ಮಾಣ ಮತ್ತು ಪೈಪ್ಲೈನ್ ಕಾಮಗಾರಿ ಕೈಗೊಂಡಿದ್ದು ಕಾಮಗಾರಿ ನಾಮಫಲಕ ಹಾಕಿರುವುದಿಲ್ಲ, ಸಿಸ್ಟಮ್ ಬಣ್ಣ ಮಾಡಿಲ್ಲ, ನಲ್ಲಿಗಳ ವ್ಯವಸ್ಥೆ ಕೂಡ ಸರಿ ಇಲ್ಲ, ಪೈಪ್ಲೈನ್ ಕಾಮಗಾರಿ ಕೂಡ ಸರಿಯಾಗಿ ನಿರ್ವಹಿಸುವುದಿಲ್ಲ, ಆದರೆ ಕಳಪೆ ಕಾಮಗಾರಿ ಬಿಲ್ ಪಾವತಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಸಗೊಬ್ಬರದ ದರ ಏರಿಕೆಯಾಗಿದೆ. $474 ಮೆಟ್ರಿಕ್ ಟನ್ ಬೆಲೆ ಏರಿಕೆಯಾಗಿದ್ದರೂ ಕೋವಿಡ್ ಸಂದರ್ಭದಲ್ಲಿ ಯಾರೇ ರೈತರಿಗೆ ಅನನುಕೂಲವಾಗಬಾರದು ಎಂದು ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಡಿಇಪಿ ಆಮದು ಮಾಡಲು ಸರ್ಕಾರ ರೂಪಿಸಿದ್ದು ಜೋರೋಡಾನ್ ಮೊರಾಕೋ ದೇಶಗಳಿಂದ ಆಮದು ಮಾಡಲಾಗುತ್ತದೆ ಎಂದು ಕೇಂದ್ರ ರಸಗೊಬ್ಬರ ಹಾಗೂ ರಾಸಾಯನಿಕ ಮತ್ತು ಸಾಂಘಿಕ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರು ಹೊರವಲಯ ದಾಸರಹಳ್ಳಿ ಸಮೀಪದ ಅಬ್ಬಿಗೆರೆಯಲ್ಲಿ ಹೇಳಿದರು. ಕೋವಿಡ್ ವಾರಿಯರ್ಸ್ಗೆ ಹಾಗೂ ಪೌರ ಕಾರ್ಮಿಕರಿಗೆ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಗಿಡ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಜನಪ್ರತಿನಿಧಿಗಳು ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜವಾಬ್ದಾರಿ ಹೊರಬೇಕು. ಇಲ್ಲಿನ ಮಾಜಿ ಶಾಸಕರಾದ ಮುನಿರಾಜು ಮನವಿಯಂತೆ ಅಬ್ಬಿಗೆರೆಯಲ್ಲಿ ಸುಸಜ್ಜಿತ ಆಸ್ಪತ್ರೆ ವ್ಯವಸ್ಥೆ ಕೇಂದ್ರ ಸರ್ಕಾರದಿಂದ ಕೈಗೊಳ್ಳುತ್ತೇವೆ. ಸಂಸದರ ಅನುದಾನದಲ್ಲಿ 100 ಹಾಸಿಗೆಯ ಸುಸಜ್ಜಿತ ಆಸ್ಪತ್ರೆ ಹಾಗೂ ಆಕ್ಸಿಜನ್ ಘಟಕ, 80 ಲಕ್ಷದಿಂದ 1 ಕೋಟಿವರೆಗೆ ಅನುದಾನದಲ್ಲಿ ನಮ್ಮ ಪಕ್ಷ ಎಲ್ಲವನ್ನೂ ನೀಡಿದೆ. ನಮ್ಮ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ನಾಯಕತ್ವದ ಬದಲಾವಣೆ ಇಲ್ಲ, ಸಂತುಷ್ಟ ರಾಜಕಾರಣಿ, ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ.